ನಮಸ್ಕಾರ ವೀಕ್ಷಕರೇ, ಜೆಎಂ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್. ಪ್ರಪ್ರಥಮವಾಗಿ ನಾಡಿನ ಸಮಸ್ತ ಜನತೆಗೆ ಜೆಎಂ ವಾಹಿನಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ರಾಮದುರ್ಗ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ತಾಲೂಕು ಆಡಳಿತದಿಂದ ಅದ್ದೂರಿ ಒಂದು ಸ್ವಾತಂತ್ರ್ಯೋತ್ಸವ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಕೋಟ ಆವರಣದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಂತಹ ಸ್ವಾತಂತ್ರ್ಯೋತ್ಸವಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಹಾಜರಿದ್ದು ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರಾದಂತಹ ಶ್ರೀ ಪ್ರಕಾಶ್ ಹೊಳೆಪಗೋಳವರು ಧ್ವಜಾರೋಹಣ ಮಾಡಿ ಇಂದಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬನ್ನಿ ವೀಕ್ಷಿಸೋಣ. ತಮ್ಮ ಕಚೇರಿಯ ಕೆಲಸದಿಂದಾಗಿ ಅವರಿಗೆ ಆಗಮಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಆಗಮಿಸಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಚಾಲನೆ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪುರಸಭೆಯ ಎಲ್ಲ ಸದಸ್ಯರಿಗೂ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರಿಗೂ ಎಲ್ಲ ಶಾಲೆಗಳ ವಿದ್ಯಾರ್ಥಿ ಬಂಧುಗಳಿಗೂ ಶಿಕ್ಷಕ ವೃಂದಕ್ಕೂ ತಾಲೂಕಿನ ಮಹಾ ಜನತೆಗೂ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬುದ ಸ್ವಾಗತವನ್ನು ಮಾಡಿಕೊಳ್ತಾ ಪೂಜಾ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕಂತ ಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೀ. ವಿದ್ಯಾರ್ಥಿಗಳು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಶಿಕ್ಷಕ ಇಲಾಖೆಯ PSI ಆಗಿರತಕ್ಕಂತಹ ಶ್ರೀಧರ್ ನಾಯಕ್ ಸರ್ ಅವರ ಒಂದು ನೇತೃತ್ವದಲ್ಲಿ ಆರಕ್ಷಕ ಇಲಾಖೆಯ ತಂಡದೊಂದಿಗೆ ಧ್ವಜವಂದನೆ, ನಂತರ ಆಗಮಿಸತಕ್ಕಂತಹ ತಂಡ ಗೃಹ ರಕ್ಷಕ ಇಲಾಖೆಯ ಶ್ರೀ ಭೈರಕ್ತಾರ್ ಅವರ ಒಂದು ತಂಡ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದೆ. ಧನ್ಯವಾದಗಳು ಸರ್.
ಈ ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣ ಅಧಿಕಾರಿಗಳೇ, ಡಿಟಿಒ ಅವರೇ, ಮಾನ್ಯ ಸಿಪಿಐ ಅವರೇ, ಅಲ್ಲದೆ ಗ್ರೇಟರ್ ತಹಸೀಲ್ದಾರ್ ಅವರೇ, ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳೇ, ಪುರಸಭೆ ಸದಸ್ಯರುಗಳೇ, ಎಲ್ಲ ಜನಪ್ರತಿನಿಧಿಗಳೇ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಸಾರ್ವಜನಿಕರೇ, ಶಿಕ್ಷಕ ವೃಂದದವರೇ, ಎನ್ ಸಿ ಸಿ, ಎನ್ ಎಸ್ ಎಸ್, ಹೋಮ್ಗಾರ್ಡ್ಸ್, ಪೊಲೀಸ್ ಸಿಬ್ಬಂದಿಯವರೇ, ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರು, ಎಲ್ಲರಿಗೂ ಪ್ರಥಮವಾಗಿ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ 18ನೇ ಶತಮಾನದಲ್ಲಿ ವ್ಯಾಪಾರಕ್ಕೆಂದು ಬಂದ ವಿದೇಶಿಯರು ನಮ್ಮ ಭಾರತ ನೆಲದಲ್ಲಿ ನೆಲೆಯುವರು, ನಮ್ಮನ್ನು ಪರಕೀಯರನ್ನಾಗಿ ಮಾಡಿದ ಸಂದರ್ಭದಲ್ಲಿ ಶಾಂತವಾದ ರಾಜರು ಮಾಡಿದಂತಹ ಹೋರಾಟ ಫಲ ನೀಡಲಿಲ್ಲ. ತದನಂತರದಲ್ಲಿ ಭಾರತೀಯರಲ್ಲಿ ಅನೇಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಬೇಕಾಯಿತು. ಲಾಲಾ ಲಜಪತ್ ರಾಯ್ ಇರ್ಬೋದು, ಬಾಲ್ ಗಂಗಾಧರ್ ತಿಲಕರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು, ವಲ್ಲಭಭಾಯಿ ಪಟೇಲ್ ಅವರು, ಜವಾಹರಲಾಲ್ ನೆಹರು ಅವರು, ಭಗತ್ ಸಿಂಗ್ ಅವರು, ಇನ್ನೂ ಬಹಳಷ್ಟು ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದಂಥ ನಿರಂತರ ಹೋರಾಟದಿಂದ ಅದರ ಪ್ರತಿಫಲವಾಗಿ 1947 ಬ್ರಿಟಿಷರು ಭಾರತವನ್ನು ಬಿಟ್ಟಿದ್ದರು. ಅಂದು ಸ್ವಾತಂತ್ರ್ಯ ಬಂದ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಂತೆ ಗಣರಾಜ್ಯವಾಗಿ ಮಾರ್ಪಾಡಾಗಿದ್ದು ಇಂದು ಜಗತ್ತಿಗೆ ವಿಶ್ವದಲ್ಲಿ ಎಂಬ ಗೌರವವನ್ನು ಪಡೆದುಕೊಂಡಿದೆ. ಸ್ವಾತಂತ್ರ್ಯ ದಿನದ ಅರ್ಥ ಕೇವಲ ಸ್ವತಂತ್ರವಾಗಿರುವುದಲ್ಲ, ಅದು ಬೇರೊಬ್ಬರ ಹಕ್ಕುಗಳನ್ನು ಗೌರವಿಸುವುದು, ಸಮಾನತೆಯಿಂದ ಕಾಣುವುದು, ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಮತ್ತು ದೇಶದ ಪ್ರಗತಿಗೆ ತಂದೆ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಡುವುದಾಗಿದೆ. ಇಂದು ನಮ್ಮ ದೇಶವು ವಿಜ್ಞಾನ, ತಂತ್ರಜ್ಞಾನ, ಕೃಷಿ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಮಹತ್ವದ ಯಶಸ್ಸುಗಳನ್ನು ಸಾಧಿಸಿದೆ. ಆದರೆ ಇನ್ನೂ ಹಲವು ಸವಾಲುಗಳು ನಮ್ಮ ಮುಂದೆ ಇವೆ. ಬಡತನ, ಅನಕ್ಷತೆ, ನಿರುದ್ಯೋಗ, ಪ್ರಾದೇಶಿಕ ಅಸಮಾನತೆ, ಅಂತಾರಾಜ್ಯ ಗಡಿ ಸಮಸ್ಯೆಗಳು, ಭಯೋತ್ಪಾದನೆ ಇತ್ಯಾದಿಗಳನ್ನು ನಿರ್ಮೂಲನೆಗೊಳಿಸಲು ನಾವು ಶ್ರಮಿಸಬೇಕಾಗಿದೆ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಹೋರಾಟಗಾರರ ಕನಸುಗಳನ್ನು, ಆದರ್ಶಗಳನ್ನು ಅನುಸರಿಸುತ್ತಾ ಜೀವನದಲ್ಲಿ ನೈತಿಕತೆ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯನ್ನು ಅಳವಡಿಸಿಕೊಂಡು ನಾವು ಮುಂದೆ ಸಾಗುತ್ತೇವೆ. ಸ್ನೇಹಿತರೆ, ಈ ಒಂದು ಸುಸಂದರ್ಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸುತ್ತೇವೆ. ಅಲ್ಲದೆ ಮುಂದೆ ದಿನ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಭಾರತ ತಿರಂಗ ಕಾರ್ಯಕ್ರಮದ ಅಂಗವಾಗಿ 12ನೇ ತಾರೀಕಿನಿಂದ 14ನೇ ತಾರೀಕಿನ ತನಕ 3 ದಿನ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ತಾಲೂಕು ಆಡಳಿತ ಪುರಸಭೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿ ಮುಂದಿನ ದಿನ ರಂಗೋಲಿ ಸ್ಪರ್ಧೆಯನ್ನು ಈಗ ಅರಮನೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳನ್ನು ನಾನು ಅಭಿನಂದಿಸಿದೆ. ಅದಷ್ಟೇ ಅಲ್ಲದೆ ಇವತ್ತಿನ ದಿನ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರದರ್ಶನ ಮಾಡುವ ಸಲುವಾಗಿ ವಿವಿಧ ಶಾಲೆಗಳಿಂದ ಮಕ್ಕಳು ತಯಾರಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ತಯಾರಿಯಲ್ಲಿ ತಮ್ಮನ್ನು ಸಕ್ರಿಯಗೊಳಿಸಿ ಒಳ್ಳೆಯ ರೀತಿಯ ಅದನ್ನು ತಯಾರಿ ಮಾಡಿಕೊಂಡು ಬಂದಿರುವಂಥ ಎಲ್ಲ ಶಿಕ್ಷಕರಿಂದ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಅದಷ್ಟೇ ಅಲ್ಲದೆ ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು, ಅದಷ್ಟೇ ಅಲ್ಲದೆ ಪರೇಡನ್ನು ನಡೆಸಿರುವಂಥ ಪೊಲೀಸ್ ಸಿಬ್ಬಂದಿ, ಹೋಮ್ಗಾರ್ಡ್ಸ್, ಎನ್ ಸಿ ಸಿ ಎಲ್ಲರಿಗೂ ಸಹಿತ ನಮ್ಮ ಅಭಿನಂದನೆಗಳನ್ನು ಹೇಳಿ ಮತ್ತೊಂದು ಸಾರಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು